ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಇಂದು ಸುತ್ತೂರಿಗೆ ಭೇಟಿ ನೀಡಿ 233 ಕೋಟಿ ವೆಚ್ಚದ ಏತ ನೀರಾವರಿ ಯೋಜನೆಯ ಕಾಮಗಾರಿ ವೀಕ್ಷಣೆ ಮಾಡಿದರು. ಸುತ್ತೂರು ಬಳಿಯ ಕಬಿನಿ ನದಿಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದಾಗಿದ್ದು ನಂಜನಗೂಡು ಗುಂಡ್ಲುಪೇಟೆ ಹಾಗೂ ಕೊಳ್ಳೇಗಾಲ ತಾಲೂಕಿನ 24 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಾಗಿದೆ. ಸುತ್ತೂರಿನ ನದಿ ತೀರದಲ್ಲಿ ಪಂಪ್ ಹೌಸ್ ನಿರ್ಮಾಣ ಮಾಡಲಾಗುತ್ತಿದ್ದು ಸಚಿವ ರಮೇಶ್ ಜಾರಕಿಹೊಳಿ ಕಾಮಗಾರಿ ಪರಿವೀಕ್ಷಣೆ ನಡೆಸಿದರು. ಇದೇ ವೇಳೆ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯ, ಎನ್ ಮಹೇಶ್, ನಿರಂಜನ್ ಸೇರಿದಂತೆ ಇತರ ಅಧಿಕಾರಿಗಳು ಸಚಿವರಿಗೆ ಸಾಥ್ ನೀಡಿದರು. ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮದಲ್ಲಿ 24 ಕೆರೆ ತುಂಬಲಿಕ್ಕೆ ಒಂದು ಯೋಜನೆ ರೂಪುಗೊಂಡಿದೆ. ಈಗ ಆ್ಯಕ್ಚುಲಿ ಕಳೆದ ವರ್ಷ ಸ್ಟಾರ್ಟ್ ಆಗಬೇಕಿತ್ತು, ಫ್ಲಡ್ ಬಂದು ಆಮೇಲೆ ಫ್ಲಡ್ ಸ್ವಲ್ಪ ಜಾಸ್ತಿ ಆದರೆ 200 ಮೀಟ್ರ್ ಜಾಸ್ತಿ ಮಾಡಬೇಕು, ಕಾಮಗಾರಿ ಲೇಟಾಗಿದೆ. ಈ ಬರೋ ಆಗಸ್ಟ್ನಲ್ಲಿ ಪೂರ್ಣಗೊಂಡು ರೈತರಿಗೆ ಈ ಕೆರೆ ತುಂಬ ಯೋಜನೆ ಸಫಲಾಗುತ್ತದೆ. ಒಂದು 3 ಕಡೆ ಲ್ಯಾಂಡ್ ಬಗ್ಗೆ ಡಿಸ್ಟ್ರಿಬ್ಯೂಟ್ ಇದೆ, ಅದು ಶಾಸಕರು ಇವರು ಏರಿಯಾದಲ್ಲಿ ಕೆಲವೊಂದು ಏರಿಯಾದಲ್ಲಿ ಸರಿಪಡಿಸಿ ಈ ಯೋಜನೆ ಶೀಘ್ರದಲ್ಲಿ ಮಾಡ್ತೀವಿ. ಮತ್ತು ಎಲ್ಲ ಥರ ಈ ರೈತರಿಗೆ ಉಪಯೋಗ ಆಗ್ತದೆ ಈ ಸಂದರ್ಭ ಹೇಳೋಕೆ ಇಚ್ಛೆಪಡ್ತೀನಿ. ಅದೇ ಈಗ ನಿನ್ನೆ ನಾನು ಕಬಿನಿ ಜಲಾಶಯಕ್ಕೆ ಭೇಟಿ ಕೊಟ್ಟೆ, ಅಲ್ಲಿ ಕುಡಿ ನೀರಿನ ಬಗ್ಗೆ ಏನೇನಿದೆ ಅದೇ ಅದ್ರ ಬಗ್ಗೆ ಚರ್ಚಿಸಿ ಎಲ್ಲ ಇಡೀ ಜಿಲ್ಲೆ, ಎರಡೂ ಜಿಲ್ಲೆ, ಚಾಮರಾಜನಗರ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಕುಡಿಯುವ ನೀರಿಗೆ ಮೊದಲು ಪ್ರಾಮುಖ್ಯತೆ ಕೊಟ್ಟು ಕೆಲವೊಂದು ನಮ್ಮ ಎಲ್ಲ ಯೋಜನೆ ಅತಿ ಶೀಘ್ರದಲ್ಲಿ ನಾವು ಮಾಡ್ತೇವೆ. ಬೆಳಗಾವಿ ಶುರು ಆಗಲ್ಲ ನೋಡೋಣ, ಅದೇನು ಬೆಳಗಾವಿಯಲ್ಲಿ ಶುರು ಆಗ್ತದೆ, ಬೆಳಗಾವಿ ಮುಗಿತೈತೆ, ಅದೇನಾಗೋದಿಲ್ಲ, ಮುಂದುವರಿಯೋದಿಲ್ಲ. ಇಲ್ಲ ಸರಿ ಆಗ್ತದೆ ಅಂತ ಸರ್ ನನಗೆ ಮಾಹಿತಿ ಇಲ್ಲ. ಈಗ ನಾನು ಟಿವಿಯಲ್ಲಿ ಬಂದೈತೆ, ನಮ್ಮ ಫೋನ್ ಮಾಡಿದ್ರು, ಬಟ್ ಅದರ ಸಮಸ್ಯೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪ್ರಮುಖರನ್ನ ದೆಹಲಿಯ ರಾಷ್ಟ್ರೀಯ ನಾಯಕರು ಕೂಡಿ ಸರಿಪಡಿಸ್ತಾರೆ. ಇಲ್ಲ ಈಗ ನಾವು ಕೂತು ಬೌಚ್ ನಂತರ ಕಳೆದ 1.5 ತಿಂಗಳು ಅವರು ಇಲ್ಲಿ ಬಂದಿರಲಿಲ್ಲ. ಅವರೆಲ್ಲ ಕೂಡಿ ಎಮ್ಮೆಲ್ಲಿ ಊಟ ಮಾಡಿದ್ದೆ ನಿಮ್ಮ ಮಾಧ್ಯಮದಲ್ಲಿ ಬಂದರೆ ಅದು ಭಿನ್ನಮತ ಆಗಲ್ಲ, ಅದು ಏನೋ ಅವ್ರು ಚರ್ಚೆ ಮಾಡ್ತಾರೆ. ನೋಡಿ ಎಮ್ಮೆಲ್ಲಿ ಕೂಡಿ ತಮ್ಮ ಕೂಡಿ ಊಟ ಮಾಡೋದು ತಪ್ಪಲ್ಲ, ತಮ್ಮ ಖೇತ ಸಮಸ್ಯೆ ಬಗ್ಗೆ ವರಿಷ್ಠರಿಗೆ ಮುಖ್ಯಮಂತ್ರಿ ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಅದನ್ನು ತಿರುಚಿ ಒಂದು ಕೆಲವೊಂದು ಮಾಧ್ಯಮ ಹೇಳಿ ಅದು ಏನು ಮಾಡೋಕ್ಕೆ ಸಾಧ್ಯ. ನೋಡಿರಿ, ರಾಷ್ಟ್ರೀಯ ಪಕ್ಷ ಅಂದರೆ ಇದು ತೀರ್ಮಾನ ಮೇಲಿನ ಹಂತದಲ್ಲಿ ಆಗ್ತದೆ, ಅದನ್ನು ವರಿಷ್ಠರು ನಿರ್ಣಯಿಸ್ತಾರೆ. ಅದಕ್ಕೆ ನಾವು ಚರ್ಚಿಸಿ ತಮ್ಮ ಬೇಕಾದೇ ತಮ್ಮ ಫಾಲೋವರ್ಸ್ ಕೊಡಿಸ್ಲಿಕ್ಕೆ ಕೂತು ಊಟ ಮಾಡಿ ಚರ್ಚೆ ಮಾಡಿದೆ ಅವ್ರ ಬಗ್ಗೆ ಅವ್ರು ಮಾಡಿರ್ಬೋದು, ಅದ್ರ ಬಗ್ಗೆ ನಂಗೆ ಎಲ್ಲ ಅದ್ರ ಬಗ್ಗೆ ಸರಿ ಆಗ್ತದೆ. ಸಾವಿರದವ್ರು ಭೇಟಿಯಾದ್ರು ನಮ್ಮದು ಹಿರಿಯರು, ನಮಗೆ 85 ನಿಮಿಷ ಯೂತ್ ಕಾಂಗ್ರೆಸ್ ಇದ್ದಾಗ ಫಸ್ಟ್ ಮೊದಲ ಬಾರಿಗೆ ಟಿಕೆಟ್ ಕೊಟ್ಟಿದ್ರು ಅವರು. ಅವ್ರು ಯೂತ್ ಕಾಂಗ್ರೆಸ್ ಸ್ಟೇಟ್ ಅಧ್ಯಕ್ಷ ಇದ್ದಾಗ 85ರಲ್ಲಿ ನನಗೆ ಯೂತ್ ಕಾಂಗ್ರೆಸ್ ಕೊಟ್ಟದಲ್ಲಿ ಟಿಕೆಟ್ ಕೊಟ್ಟರು. ರಾಜಕೀಯವಾಗಿ ನನ್ನ ಫಾದರ್ ಮಾಡಿದ ಮೂಲ ಕಾರಣ ಅವರು ಇದ್ದಾರೆ, ಒಬ್ಬರು ಪ್ರಮುಖ. ಅಲ್ಲಿ ಮೈಸೂರೊಳಗ ಭೇಟಿ ಆಗೋದು ಸಾಂಪ್ರದಾಯಿಕ, ನಮ್ಮ ಹಿರಿಯರದ್ದು ಭೇಟಿ ಇದ್ದರು. ವಿಶ್ವನಾಥ್ ಇದ್ದರು, ಮಾತಾಡಿದೆವು, ಅವ್ರಿಗೆ ಸರಿಪಡಿಸ್ತೇವೆ ಕೆಲವೊಂದು ವಿಷಯ ಮಾಧ್ಯಮ ಹೇಳ್ಬೋದು ಸರಿಪಡಿಸ್ತೇವೆ.